ನಮಸ್ಕಾರ. ನಮ್ಮ ಜೊತೆಗೆ ಸುರೇಶ್ ಪರ್ಕಳ ಅವರು ಇದ್ದಾರೆ. ಕಳೆದ ವರ್ಷ ಒಂದು ವಿಶೇಷ ಕಾರ್ಯಕ್ರಮದ ಆಯೋಜನೆ ಆಗಿತ್ತು. ಅದರಲ್ಲಿ ಅವರು ಪಾಲ್ಗೊಂಡಿದ್ದರು ಮತ್ತು ಈ ಭಾಗದಲ್ಲಿ ಒಂದು ಬಹಳಷ್ಟು ಒಂದು ಉತ್ತಮ ಕಾರ್ಯಕ್ರಮವಾಗಿ ಅದು ಮೂಡಿ ಬಂತು. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೇಳ್ಕೊಳ. ಯಾಕಂತ ಹೇಳಿದರೆ ಈ ವರ್ಷವೂ ಕೂಡ ಅದು ಇನ್ನಷ್ಟು ಮುಂದಕ್ಕೆ ಹೋಗಿ ಒಂದಿಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದೆ. ಸುರೇಶ್, ಈಗ ಕಳೆದ ವರ್ಷ ಒಂದು ಆಯೋಜನೆ ಆದಂತಹ ಕಾರ್ಯಕ್ರಮ ನೆನಪಿಸ್ಕೊಂಡ್ರೆ ಅದಕ್ಕೆ ಹೆಸರು ನೀವು ತುಡರ್ ಅನ್ನುವಂತಹ ತುಳುವಿನ ಒಂದು ಶಬ್ದದ ಹೆಸರನ್ನು ಇಟ್ಟಿದ್ರಿ. ಅದೇನು ತುಡರ್ ಅನ್ನುವಂಥದ್ದು ಏನನ್ನು ಸಾಂಕೇತಿಕವಾಗಿ ಹೇಳಬಯಸುತ್ತೆ? ತುಳು ಭಾಷೆಯಲ್ಲಿ ತುಡರ್ ಅನ್ನುವಂಥದ್ದು ಬೆಳಕು ಅಥವಾ ಜ್ಯೋತಿ ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ಅಂದರೆ ಈ ದೀಪಾವಳಿಯ ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸುವಂಥದ್ದು ಒಂದು ವಿಶೇಷ. ಆ ದೃಷ್ಟಿಯಿಂದ ಇಲ್ಲಿ ನಾವು ಅಜ್ಞಾನದ ಕತ್ತಲು ಹೊರಟು ಹೋಗಬೇಕು, ಜ್ಞಾನದ ಬೆಳಕು ಮೂಡಿ ಬರಬೇಕು. ಅಸ್ಪೃಶ್ಯತೆಯ ಮೇಲು ಕೀಳಿನ ಜಾತಿ ಭೇದದ ಕತ್ತಲು ಅದು ದೂರ ಆಗಬೇಕು. ಅಲ್ಲಿ ಜ್ಞಾನದ ವಿವೇಕದ ಸಮರಸತೆಯ ಬೆಳಕು ಮೂಡಿ ಬರಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಆ ತುಡರ್ ಅನ್ನುವಂಥ ಒಂದು ಶಬ್ದವನ್ನು ನಾವು ಈ ಕಾರ್ಯಕ್ರಮಕ್ಕೆ ಇಟ್ಟಿದ್ದೇವೆ. ಈ ಕಾರ್ಯಕ್ರಮ ಎಲ್ಲೆಲ್ಲಿ ನಡೆಯಿತು ಅಂದರೆ ಇದು ಏನು ಎಲ್ಲಿ ಶಾಲೆಗಳಲ್ಲಿ ಅಥವಾ ಯಾವ ಥರ ಇದು ಈ ಕಾರ್ಯಕ್ರಮ ಮೂಡಿ ಬಂತು ಅನ್ನುವಂಥದ್ದು? ಈ ಕಾರ್ಯಕ್ರಮದ ಉದ್ದೇಶ ಸಾಮಾಜಿಕ ಸಾಮರಸ್ಯ. ಅಂದರೆ ಹಿಂದೂ ಧರ್ಮ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ, ಆದರೆ ಹಿಂದೂ ಧರ್ಮವನ್ನು ಆಚರಣೆ ಮಾಡ್ತಿರುವಂಥ ಹಿಂದೂ ಸಮಾಜದೊಳಗೆ ಜಾತಿ ಭೇದ, ಅಸ್ಪೃಶ್ಯತೆ, ಅಸಮಾನತೆ ಸಹಜವಾಗಿದೆ. ನಾವು ಹಿಂದೂ ಸಮಾಜದಿಂದ ಆ ಅಸಮಾನತೆಯನ್ನು ಅಸ್ಪೃಶ್ಯತೆಯನ್ನು ತೆಗೆದುಹಾಕುವಂಥ ಅವಶ್ಯಕತೆ ಇದೆ. ಸಮಾಜದಲ್ಲಿ ಸಮರಸತೆಯನ್ನು ಮೂಡಿಸುವಂಥ ಅವಶ್ಯಕತೆ ಇದೆ. ಹಾಗಾಗಿ ಸಾಮಾಜಿಕ ಸಾಮರಸ್ಯದ ಈ ಕಾರ್ಯಕ್ರಮ ಅದು ಸಮಾಜದ ಎಲ್ಲ ವರ್ಗಗಳನ್ನು ಜೋಡಿಸುವಂಥ ಕಾರ್ಯಕ್ರಮ. ಉದಾಹರಣೆಗೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವಂಥ ಒಂದು ಘೋಷಣೆಯನ್ನು ನಾವು ಹಾಕ್ತೇವೆ. ಅದರಲ್ಲಿ ನಾವೆಲ್ಲ ಹಿಂದೂ ಅನ್ನುವಂಥದ್ದು ನಮಗೆ ಸಹಜವಾಗಿ ಅರ್ಥ ಆಗುತ್ತೆ. ಆದರೆ ನಾವೆಲ್ಲ ಒಂದು, ನಾವೆಲ್ಲ ಬಂಧುಗಳಾಗಬೇಕಾದ್ರೆ ನಮ್ಮ ಮನಸ್ಸುಗಳು, ಹೃದಯಗಳು ಒಂದಾಗಬೇಕು. ಅಲ್ಲಿ ಮೇಲರಿಮೆ ಹೊರಟೋಗಬೇಕು, ಕೀಳರಿಮೆ ಹೊರಟೋಗಬೇಕು. ನಾವು ನಿಜವಾದ ಅರ್ಥದಲ್ಲಿ ಬಂಧುಗಳಾಗಬೇಕು. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮದ ಆಯೋಜನೆ ನಮ್ಮ ಪ್ರಮುಖ ದೇವಸ್ಥಾನಗಳಲ್ಲಿದೆ. ಆ ದೇವಸ್ಥಾನದಿಂದ ಬೆಳಕನ್ನು ತೆಗೆದುಕೊಂಡು ಬಂದು ಅಲ್ಲಿನ ಹತ್ತಿರದ ಕಾಲೋನಿ, ಹತ್ತಿರದ ಹಿಂದುಳಿದ ಬಂಧುಗಳ ಒಂದು ಕಾಲೋನಿ ಏನಿದೆ, ಸೇವಾ ಬಸ್ಸಿ ಏನಿದೆ, ಅಲ್ಲಿಗೆ ಬೆಳಕನ್ನು ತೆಗೆದುಕೊಂಡು ಹೋಗಿ ಮೆರವಣಿಗೆಯ ಮೂಲಕ, ಯಾತ್ರೆಯ ಮೂಲಕ ಬೆಳಕನ್ನು ತೆಗೆದುಕೊಂಡು ಹೋಗಿ ಅಲ್ಲಿನ ಮನೆ ಮನೆಗಳಲ್ಲಿ ಬೆಳಕನ್ನು ಹಚ್ಚುವಂಥದ್ದು. ಅಂದರೆ ಅವರ ಮನಸ್ಸು ಮನೆಗಳಿಗೆ ಆ ಬೆಳಕು, ದೀಪ, ಜ್ಞಾನದ ಬೆಳಕು ಅದು ಮುಟ್ಟಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಅಪೂರ್ವ ಕಾರ್ಯಕ್ರಮ. ಅಂದರೆ ನೀವು ಹೇಳಿದ್ದು ದೇವಸ್ಥಾನದಿಂದ, ಗರ್ಭಗುಡಿಯಿಂದ ಏನು ಅಲ್ಲಿಯ ಅರ್ಚಕರು ಮಾಡಿ ದೀಪವನ್ನು ಬೆಳಗಿಸಿಕೊಡ್ತಾರೆ, ಅದನ್ನು ಆ ಬಂಧುಗಳು ತಗೊಂಡು ಬಂದು ಅವರ ಸುತ್ತಮುತ್ತಲು ಏನು ವಠಾರದಲ್ಲಿ ಮನೆಗಳಲ್ಲಿ ಬೆಳಗಿ ಅಲ್ಲಿ ಇದು ನಡೆಯುವಂತಹ ಕಾರ್ಯಕ್ರಮ. ಈಗ ನನ್ನ ಪ್ರಶ್ನೆ ಏನಂದರೆ ಈ ಥರ ಮಾಡಿದಂತಹ ಕಾರ್ಯಕ್ರಮದ ಪರಿಣಾಮವಾಗಿ ಯಾವ ರೀತಿ ಅದು ಪ್ರಭಾವ ಆಗಿದೆ ಮತ್ತು ಇದರದ್ದು ಪಾಸಿಟಿವ್ ವೇವ್ಸ್ ಏನು ನಮ್ಮ ಸಮಾಜದಲ್ಲಿ ಏನು ಇದು ಹೆಂಗೆ ಸ್ವೀಕಾರ ಆಯಿತು? ಕಳೆದ ವರ್ಷ ಸುಮಾರು 19 ದೇವಸ್ಥಾನಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಾಲೋನಿಗಳಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದ ಆಯೋಜನೆ ಆಗಬೇಕಾದ್ರೆ ಆರಂಭದಲ್ಲಿ ಒಂದು ಕೆಲವು ಕಡೆ ಮಾತ್ರ ಉತ್ಸಾಹ ಇತ್ತು. ಆಮೇಲೆ ಸಮಾಜದ ಬಂಧುಗಳು ಅದನ್ನು ಹೇಗೆ ಸ್ವೀಕಾರ ಮಾಡಿದರು ಅಂತ ಕೇಳಿದರೆ ನಮ್ಮಲ್ಲಿ ನಡೆಯಲಿ, ನಮ್ಮಲ್ಲಿ ನಡೆಯಲಿ ಅನ್ನುವಂಥ ದೃಷ್ಟಿಯಿಂದ ಆ ಕಾರ್ಯಕ್ರಮದ ಆಯೋಜನೆ ಆಗ್ತಾ ಹೋಯಿತು. ವಿಶೇಷವಾಗಿ ಪ್ರಮುಖ ದೇವಸ್ಥಾನಗಳು, ಸುಬ್ರಹ್ಮಣ್ಯ ದೇವಸ್ಥಾನ, ಆಮೇಲೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನ, ಪೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನ, ಈ ಥರ ಪ್ರಮುಖ ದೇವಸ್ಥಾನಗಳಲ್ಲಿ ಕಳೆದ ವರ್ಷ ಕಾರ್ಯಕ್ರಮ ನಡೆದಿದೆ. ಅಂದರೆ ಆ ಕಾರ್ಯಕ್ರಮದ ಆಯೋಜನೆ ಆದ ಮೇಲೆ ಸಮಾಜದಲ್ಲಿ ಒಂಥರ ಹಲ್ಚಲ್ ಆಗಿದೆ, ಒಂದು ಪರಿವರ್ತನೆ ಆಗಿದೆ. ಅಲ್ಲಿನ ಬಂಧುಗಳಿಗೆ ಅತ್ಯಂತ ಆನಂದ ಆಗಿದೆ. ಅವರ ಒಳಗಿನಿಂದ ಆ ಹಿಂದುತ್ವದ ಬಂಧುತ್ವದ ಭಾವನೆ ಏನಿದೆ ಅದು ಹೊರಗೆ ಬಂದದ್ದು ಕಾಣ್ತಾ ಇತ್ತು. ಆನಂದ ಬಾಷ್ಪವನ್ನು ಹಾಕಿದ್ದು ಇದೆ. ಅಂದರೆ ದೇವಸ್ಥಾನದ ಒಳಗಿನಿಂದ ಭಗವಂತನ ಜ್ಯೋತಿ, ಪ್ರತ್ಯಕ್ಷ ಭಗವಂತನ ಜ್ಯೋತಿಯನ್ನು ನಾವು ಹಿಡ್ಕೊಂಡು ಬಂದು ನಮ್ಮ ಮನೆಗಳಲ್ಲಿ ಬೆಳಗುವಂಥದ್ದು ಒಂದು ಅಭೂತಪೂರ್ವವಾದ ಒಂದು ಅನುಭವ ಅದು ಅವರ ಮಾತುಗಳಲ್ಲಿ ಕೇಳಿ ಬರ್ತಾ ಇತ್ತು. ಈಗ ಈ ಬಾರಿಯ ಕಾರ್ಯಕ್ರಮವನ್ನು ನಾವು ತಗೊಂಡ್ರೆ, ಯಾಕಂದರೆ ಈಗ ಕಳೆದ ಬಾರಿಯ ಅನುಭವಗಳನ್ನು ನೋಡಿದಾಗ ಈ ಸಾರಿ ಅದರ ಸಂಖ್ಯೆ ಮತ್ತು ಅದನ್ನು ನೋಡಿದಂಥವರು, ಅದನ್ನು ಸುದ್ದಿಯಲ್ಲಿ ಕೇಳಿದಂಥವರು ಈ ಬಾರಿಯ ಸಂಖ್ಯೆ ಕೂಡ ಜಾಸ್ತಿ ಆಗಿರಬಹುದು ಅಂತ ಅಂದ್ಕೊಳ್ತೇನೆ. ಅದರ ಜೊತೆಯಲ್ಲಿ ಇದನ್ನು ಈ ಮಾಧ್ಯಮದ ಮುಖಾಂತರ ನೀವು ಇಡೀ ರಾಜ್ಯಕ್ಕೆ ಅಥವಾ ಈ ನೋಡುಗರಿಗೆ
ಈ ರೀತಿಯ ಪ್ರಯೋಗಗಳನ್ನು ಮಾಡಬಹುದಾದಂತಹ ಸರಳವಾದ ಪ್ರಯೋಗಗಳನ್ನು ಯಾವ ರೀತಿ ಇವರು ಕೂಡ ಮಾಡಬಹುದು ಅಂತ ಅನಿಸುತ್ತೆ, ಇದನ್ನು ನಮ್ಮ ನೋಡುಗರಿಗೆ ಏನು ಹೇಳ್ಬೋದು ನಿಮಗೆ? ನಮ್ಮ ಕರಾವಳಿ ಭಾಗದಲ್ಲಿ ಕಳೆದ ವರ್ಷ 19 ದೇವಸ್ಥಾನಗಳ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮ ಆಗಿತ್ತು. ಈ ವರ್ಷ ಅದು 100 ಸಂಖ್ಯೆಗೆ ಮುಟ್ಟುತ್ತದೆ. ಆ ಮೂಲಕ ಇನ್ನಷ್ಟು ವ್ಯಾಪಕವಾಗಿ ಈ ಕಾರ್ಯಕ್ರಮಗಳು ಅತ್ಯಂತ ಅಭೂತಪೂರ್ವವಾಗಿ ನಡೆಯುತ್ತದೆ. ಆ ಕೊನೆಯಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಸಹಭೋಜನದ ಕಾರ್ಯಕ್ರಮ ಕೂಡ ಇದೆ. ಸಹಭೋಜನ ಸಹ ಉಪಹಾರದ ಕಾರ್ಯಕ್ರಮ ಅಂದರೆ ನಾವು ನಮ್ಮ ವಿಚಾರವನ್ನು ಆಚರಣೆಗೆ ತರಬೇಕನ್ನುವಂಥ ಒಂದು ಪ್ರಮುಖ ದೃಷ್ಟಿ ಅಲ್ಲಿದೆ. ಇನ್ನು ಕರ್ನಾಟಕದ ಅಥವಾ ಬೇರೆ ಬೇರೆ ಭಾಗದ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದು, ಯಾಕೆಂದರೆ ಹೆಸರು ಬೇರೆ ಇಟ್ಕೊಳ್ಬೋದು. ಆದರೆ ಪರಿಕಲ್ಪನೆ ಇದನ್ನು ಇಟ್ಕೊಂಡು ಇದರ ಆಧಾರದಲ್ಲಿ ನಮ್ಮ ನಮ್ಮ ಭಾಗಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮದ ಅವಶ್ಯಕತೆ ಇದೆ. ಆ ಮೂಲಕ ನಮ್ಮಲ್ಲಿ ಕೂಡ ಅನೇಕ ರೀತಿಯ ಅಸಮಾನತೆಗಳು, ಕಳಂಕಗಳು ಅದು ಹೊರಟು ಹೋಗಬೇಕು. ಹಿಂದೂ ಸಮಾಜ ಪರಿಶುದ್ಧ ಆಗಬೇಕು, ಅಲ್ಲಿ ಜ್ಞಾನದ ಬೆಳಕು ಮೂಡಿ ಬರಬೇಕು. ಆ ದೃಷ್ಟಿಯಿಂದ ಮಾಧ್ಯಮದ ಮೂಲಕ ಈ ವಿಚಾರ ನಮಗೆ ತಿಳಿದಿದೆ, ಅದನ್ನು ಬೇರೆ ಬೇರೆ ಕಡೆ ನಾವು ಹೇಳ್ತಾ ನಮ್ಮ ನಮ್ಮ ಊರುಗಳಲ್ಲಿ ಕೂಡ ಈ ಕಾರ್ಯಕ್ರಮ ಮಾಡುವಂಥ ಅವಶ್ಯಕತೆ ಇದೆ. ಈಗ ಈ ಥರ ದೀಪಾವಳಿ ಸಂದರ್ಭದಲ್ಲಿ ವರ್ಷಕ್ಕೆ ಒಂದು ಸಾರಿ ಈ ಥರ ಸಾರ್ವಜನಿಕ ರೂಪದಲ್ಲಿ ಬಹುದೊಡ್ಡ ದೇವಸ್ಥಾನಗಳಿಂದ ಬರುವಂಥದ್ದು ಒಂದು 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 ಏನು ಸಂಭ್ರಮದ ವಾತಾವರಣ ಒಂದು ಭಾಗ. ಆದರೆ ನನಗಂತೂ ಇದು ದೀಪಾವಳಿಗೆ ಸೀಮಿತವಾಗದಂತೆ ಇದನ್ನು ನಿತ್ಯ ಜೀವನದಲ್ಲಿ ಈ ರೀತಿಯ ಒಂದು ಪ್ರಯೋಗಗಳನ್ನು ಮಾಡುವುದಾದರೆ ಯಾವ್ಯಾವ ರೀತಿಯ ಒಂದು ಈ ಸಾಮರಸ್ಯ ಸಮರಸತ ಅನ್ನುವಂಥ ಭಾವವನ್ನು ನಾವು ಯಾವ್ಯಾವ ರೀತಿಯಲ್ಲಿ ಜೋಡಿಸ್ಕೊಳ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ ಈ ಕಾರ್ಯಕ್ರಮದಿಂದ ಬಂದ ಔಟ್ಪುಟ್ ಅಂತಲೇ ಅಂದ್ಕೊಳ್ತೀನಿ? ಸಾಮಾನ್ಯವಾಗಿ ಸಾಮರಸ್ಯ ವೇದಿಕೆ ಈ ದೃಷ್ಟಿ ಈ ಕಾರ್ಯಕ್ರಮದ ನಂತರ ಅದರ ಫಾಲೋಅಪ್ ಕೆಲಸದ ಮೂಲಕ ಅಲ್ಲಿನ ಕೆಲವು ಕಾರ್ಯಕರ್ತರನ್ನು ಜೋಡಣೆ ಮಾಡಿ ಅಲ್ಲಿ ಒಂದು ಕಮಿಟಿ ಮಾಡಿ ಮುಂದೆ ನಮ್ಮ ಮನೆಗಳು ಅದು ನಿಜವಾದ ಅರ್ಥದಲ್ಲಿ ಹಿಂದೂ ಮನೆಗಳಾಗುವಂಥ ದೃಷ್ಟಿಯಿಂದ ಮತ್ತು ನಮ್ಮ ಸಾರ್ವಜನಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಿಂದುತ್ವದ ಭಾವನೆ ಯಾವುದೇ ಭೇದ ಇಲ್ಲದ ಹಿಂದುತ್ವದ ಭಾವನೆ ಮೂಡಿ ಬರುವಂಥ ದೃಷ್ಟಿಯಿಂದ ಎರಡು ರೀತಿಯಲ್ಲಿ ಪರಿವರ್ತನೆ ಆಗಬೇಕಂತ ನಮ್ಮ ಒಂದು ಅಪೇಕ್ಷೆ ಇರುವಂಥದ್ದು. ಉದಾಹರಣೆಗೆ ನಮ್ಮ ಮನೆ ಹಿಂದೂ ಮನೆ ಆಗಿದೆಯಾ, ನಾವು ಆಲೋಚನೆ ಮಾಡಬೇಕು. ನಮ್ಮ ಮನೆಗೆ ಎಲ್ಲ ಹಿಂದೂಗಳಿಗೆ ಎಲ್ಲ ವರ್ಗಗಳ ಎಲ್ಲ ಜಾತಿಗಳ ಜನರಿಗೆ ಮುಕ್ತ ಪ್ರವೇಶ ಇದೆಯಾ, ಅಲ್ಲಿ ಬಂದವನಿಗೆ ಒಂದು ನೀರು ಕೊಡುವಂಥದ್ದು ಚಹಾ ಕೊಡುವಂಥ ಒಂದು ವ್ಯವಸ್ಥೆ ಇದೆಯಾ. ಇನ್ನು ನಮ್ಮ ಮನೆಗಳಲ್ಲಿ ಹಬ್ಬಗಳ ಆಚರಣೆ ಮಾಡಬೇಕಾದರೆ ದೀಪಾವಳಿ ಅಲ್ಲದೆ ಉಳಿದ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೇವೆ, ನಮ್ಮ ಸುತ್ತಮುತ್ತಲಿನ ಬಂಧುಗಳು ಬೇರೆ ಬೇರೆ ಜಾತಿಯ ವೃತ್ತಿಯ ವರ್ಗಗಳ ಬಂಧುಗಳು ಯಾರಿದ್ದಾರೆ ಅವರನ್ನು ಕರ್ಕೊಂಡು ಬಂದು ಅವ್ರನ್ನ ಜೊತೆ ಸೇರಿಸಿ ನಾವು ಕಾರ್ಯಕ್ರಮದ ಆಯೋಜನೆ ಮಾಡ್ಬೋದಾ? ನಮ್ಮ ಮನೆಯಲ್ಲಿ ಎಲ್ಲ ವೃತ್ತಿಗಳ ಜನರನ್ನು ಸೇರಿಸಿ ಒಂದು ಭಾರತ ಮಾತಾ ಪೂಜನ ಕಾರ್ಯಕ್ರಮ ಆಯೋಜನೆ ಮಾಡ್ಬೋದಾ? ಈ ರೀತಿ ನಾವು ಆಲೋಚನೆ ಮಾಡಬಹುದು. ಆ ದೃಷ್ಟಿಯಿಂದ ಒಂದು ಸಾರ್ವಜನಿಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಿಂದುತ್ವದ ಭಾವನೆ, ಇನ್ನು ಎರಡನೇದಾಗಿ ನಮ್ಮ ಮನೆ ನಿಜವಾದ ಅರ್ಥದಲ್ಲಿ ಹಿಂದೂ ಮನೆ ಆಗಬೇಕು ಅನ್ನುವಂಥ ದೃಷ್ಟಿ, ಇದು ಎರಡು ಕೂಡ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಇರುವಂಥ. ಖಂಡಿತ ಪ್ರೇಕ್ಷಕರೇ, ಈಗ ಅದೇ ಸುರೇಶ್ ಅವರು ಹೇಳಿದ ಹಾಗೆ ಈ ಕಾರ್ಯಕ್ರಮ ಒಂದು ನಿಮಿತ್ತ ಮಾಡಿಕೊಂಡು ಈ ಭಾವವನ್ನು ಜಾಗೃತಿ ಮಾಡುವಂತಹ ಮುಖ್ಯವಾದಂಥ ಉದ್ದೇಶ ಇರ್ತವೆ. ಇದೊಂದು ಪ್ರಯೋಗ, ಕಳೆದ ವರ್ಷದಿಂದ ಈಗ ಮತ್ತಷ್ಟು ಮುಂದಕ್ಕೆ ಹೆಜ್ಜೆ ಇಟ್ಟಿದೆ. ಇನ್ನಷ್ಟು ಯೋಜನೆಗಳು ಈ ಮುಖೇನ ಇನ್ನಷ್ಟು ಪ್ರಯೋಗಗಳು ಖಂಡಿತವಾಗಿ ಈ ನಾಡಿನಲ್ಲಿ ಈ ದೇಶದಲ್ಲಿ ಒಟ್ಟು ಒಳ್ಳೆಯ ರೀತಿಯಿಂದ ಎಲ್ಲರೂ ಒಂದು ಅನ್ನುವಂಥ ಭಾವವನ್ನು ಬಿತ್ತುವಂತಾದರೆ ಖಂಡಿತವಾಗಿಯೂ ಆ ತುಳುವಲ್ಲಿ ಹೇಳುವಂತಹ ತುಡರ್ ಅನ್ನುವಂಥದ್ದಿದೆ, ಅಂದರೆ ಬೆಳಕು, ಯಾವುದಕ್ಕೆ ಬೆಳಕು? ಒಂದು ಜಗತ್ತಿಗೆ ವಾತಾವರಣದಲ್ಲಿ ಬೆಳಕು ಬರುವುದರ ಜೊತೆಗೆ ಮನಗಳಲ್ಲಿಯೂ ಕೂಡ ಈ ಒಳ್ಳೆಯ ರೀತಿಯ ಒಂದು ಬೆಳಕು ಮೂಡಿತು ಅಂತಂದರೆ ಇಡೀ ಸಮಾಜ ಸ್ವಸ್ಥ ಸಮಾಜವಾಗಿ ಅನ್ಯೋನ್ಯವಾಗಿ ಈ ಎಲ್ಲ ಭಾರತದಲ್ಲಿ ಪ್ರತಿಯೊಬ್ಬ ಭಾರತೀಯನು ಬದುಕಲಿಕ್ಕಾಗತ್ತೆ ಅನ್ನುವಂತಹ ಇದೇ ಉದ್ದೇಶ ಈ ಕಾರ್ಯಕ್ರಮದ ಹಿಂದೆ ಇರತಕ್ಕಂಥದ್ದು. ಖಂಡಿತವಾಗಿ ಇದರಂತೆ ನಾವು ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡುವಂಥರಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ ಸರ್.